ಸೋಲಬೇಕಾದ ಪಂದ್ಯವನ್ನ ಟೈ ಮಾಡಿಕೊಂಡ ನಂತರ ನಮ್ಮ ಬೆಂಗಳೂರು ಬುಲ್ಸ್ ಕೋಚ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನೆಲ್ಲ ಮಾತನಾಡಿದ್ರು. ಕನ್ನಡದಲ್ಲಿ ಬೇಗ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರು, ಸುಬ್ರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ನಮ್ಮ ಕೋಚ್ ಅವರು ಹೇಳ್ತಾರೆ, ಫಸ್ಟ್ ಹಾಫ್ ನಲ್ಲಿ ನಮ್ಮ ಬುಲ್ಸ್ ತಂಡ ಲೀಡನ್ನ ತೆಗೆದುಕೊಂಡಿತ್ತು, ಆದ್ರೆ ಕೊನೆಯ 10 ನಿಮಿಷದಲ್ಲಿ ನಮ್ಮ ತಂಡ ಲೀಡನ್ನ ಕಳೆದುಕೊಂಡಿತ್ತು ಮತ್ತೆ ಅವ್ರಿಗೆ ಲೀಡನ್ನ ಬಿಟ್ಕೊಟ್ರು. ಆದ್ರೆ ಆಲ್ಮೋಸ್ಟ್ ನಮ್ಮ ರೈಡರ್ಗಳು ಮತ್ತೆ ನಮ್ಮ ಡಿಫೆಂಡರ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಕಮ್ ಬ್ಯಾಕ್ ಮಾಡ್ಕೊಂಡ್ ಬಂದ್ರು. ಕೊನೆಯ ರೈಡ್ ಅಲ್ಲಿ ಅರ್ಜುನ್ ದೇಶವಾಲ್ ಅವ್ರನ್ನ ಟ್ಯಾಕಲ್ ಮಾಡಿದಾಗ ಆಲ್ಮೋಸ್ಟ್ ಪಂದ್ಯ ಟೈ ಆಯಿತು. ನಮಗೆ ಸೋಲು ಬೇಕಾಗಿರಲಿಲ್ಲ, ಆಲ್ಮೋಸ್ಟ್ ಈ ಒಂದು ಪಂದ್ಯದಲ್ಲಿ ಗೆಲ್ಲಬೇಕಾಗಿತ್ತು, ಇಲ್ಲಾಂದ್ರೆ ಟೈ ಕೂಡ ನಾವು ಯೋಚನೆ ಮಾಡ್ತಾ ಇದ್ವಿ. ಕಾರಣ ನಾವು ಪಂದ್ಯವನ್ನ ಸೋತ್ರೆ ನಮಗೆ ಪ್ಲೇಆಫ್ ತಲುಪೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಬಟ್ ಟೈ ಆಗಿರೋದ್ರಿಂದ ಸ್ವಲ್ಪ ಖುಷಿ ಇದೆ. ಬಟ್ ಗೆದ್ದಿದ್ರೆ ತುಂಬಾ ಖುಷಿ ಆಗ್ತಾ ಇತ್ತು, ಏನಕ್ಕಂದ್ರೆ ಫಸ್ಟ್ ಹಾಫ್ ನಲ್ಲಿ ಲೀಡ್ ತೆಗೆದುಕೊಂಡು ಹೋಗಿದ್ವಿ, ಅದೇ ಲೀಡ್ ಅನ್ನ ಮೇಂಟೈನ್ ಮಾಡಿ ಗೆದ್ದಿದ್ರೆ ತುಂಬಾ ಖುಷಿ ಆಗ್ತಾ ಇದ್ವಿ. ಪ್ಲೇಆಫ್ ಕೂಡ ನಮಗೆ ಇನ್ನೂ ಈಸಿ ಆಗ್ತಾ ಇತ್ತು, ಬಟ್ ಸ್ಟ್ರಾಂಗ್ ಇರೋ ಜೈಪುರ್ ತಂಡವನ್ನ ನಾವು ಆಲ್ಮೋಸ್ಟ್ ಟೈ ನಲ್ಲಿ ಪಂದ್ಯವನ್ನ ಅಂತ್ಯಗೊಳಿಸಿದ್ವಿ. ಒಟ್ಟಿನಲ್ಲಿ ನಮ್ಮ ತಂಡದಲ್ಲಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ರೈಟ್ ಪಾಯಿಂಟ್ ಜಾಸ್ತಿ ಬರಬೇಕಾಗಿತ್ತು. ಕಂಪೇರ್ ಮಾಡಿದ್ರೆ ಟ್ಯಾಕಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಟ್ಯಾಕಲ್ ಗಳಲ್ಲಿ. ಉಳಿದ ಆಟಗಾರರು ಉಳಿದ ಡಿಫೆಂಡರ್ ಗಳು ಚೆನ್ನಾಗಿ ಸಪೋರ್ಟಿವ್ ಆಗಿದ್ರು. ಇನ್ನು ಉಳಿದಿರುವ ಪಂದ್ಯದಲ್ಲಿ ನಾವು ಎಲ್ಲ ಡೂ ಆರ್ ಡೈ ಮ್ಯಾಚ್ ರೀತಿ ಆಡಕ್ಕೆ ಟ್ರೈ ಮಾಡ್ತೀವಿ ಅಂತ ನಮ್ಮ ಬೆಂಗಳೂರು ಬುಲ್ಸ್ ಕೋಚ್ ರಣಧೀರ್ ಸಿಂಗ್ ಶರಾವತ್ ಅವರು ಹೇಳ್ತಾರೆ.